ಸುದ್ದಿ ಮಧ್ಯಾಹ್ನ ಬುಲೆಟಿನ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಪ್ರೆಸ್ ಕ್ಲಬ್ ಹಾಗೂ ತುಮಕೂರು ವರ್ಣೋದಯ ಆರ್ಟ್ ಗ್ರೂಪ್ ಟ್ರಸ್ಟ್ ವತಿಯಿಂದ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ರಚನಾ ಕಾರ್ಯಾಗಾರವನ್ನ ಜಿಲ್ಲಾ ಪಂಚಾಯತ್ ಸಿಒ ಪ್ರಭುಜಿ ಹಾಗೂ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಉದ್ಘಾಟಿಸಿದರು. ನಗರದ ಆಲದಮರ ಪಾರ್ಕ್ ಪ್ರೆಸ್ ಕ್ಲಬ್ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ತುಮಕೂರಿನ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಮಾನವ ಜನ್ಮ ಪರಿಸರದಿಂದ ಬಂದಿದ್ದು ಮತ್ತೆ ಪರಿಸರದಲ್ಲೇ ಅಂತ್ಯವಾಗುವಂತೆ ಗಣೇಶನ ಉತ್ಸವವು ಮನುಷ್ಯನಿಗೆ ಪಾಠ ಕಲಿಸುವಂತಹ ಒಂದು ಪದ್ಧತಿಯಾಗಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆ ನಡುವಿನ ವ್ಯತ್ಯಾಸವನ್ನು ಸವಿಸ್ತಾರವಾಗಿ ತಿಳಿಸುತ್ತಾ, ಈ ಗಣೇಶ ಉತ್ಸವವನ್ನು ನಾವೆಲ್ಲರೂ ಪರಿಸರ ಸ್ನೇಹಿಯಾಗಿ ಪರಿಸರ ಮಾಲಿನ್ಯವಾಗದಂತೆ ತಡೆಯೋಣ ಎಂದು ತಿಳಿಸಿದರು. ನಾನು ಕೂಡ ನನ್ನ ಮಕ್ಕಳನ್ನು ಕರ್ಕೊಂಡು ಬರಬೇಕು ಅಂತ ಇತ್ತು, ಬಟ್ ಅವ್ರಿಗೆ ಸ್ವಲ್ಪ ಫೀವರ್ ಇತ್ತು ಲಾಸ್ಟ್ 1 ವೀಕಿಂದ, ಹಂಗಾಗಿ ನಾನು ಕರ್ಕೊಂಡು ಬಂದಿಲ್ಲ. ಸೊ ಪೇರೆಂಟ್ಸ್ಗೆ ಕಿಡ್ಸ್ಗೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್, ಈ ಆಚರಣೆಗೆ ಇದನ್ನೇ ಮೊದಲನೇ ಹೆಜ್ಜೆ. ಗಣಪತಿ ಎಲ್ಲರಿಗೂ ಒಂದು ವಿಶೇಷ ದೇವರು ಅಂತಲೇ ಹೇಳಬೇಕು. ಯಾವ ಕಾರ್ಯ ನಾವು ಸ್ಟಾರ್ಟ್ ಮಾಡಿದ್ರೂ ನಾವು ಗಣಪತಿಯನ್ನು ಸ್ಮರಿಸೇನೆ ನಾವು ಪ್ರಾರಂಭ ಮಾಡ್ತೀವಿ. ಯಾವ ಕಾರ್ಯ, ಸರ್ಕಾರಿ ಕಾರ್ಯಕ್ರಮ ಇರಬಹುದು, ನಮ್ಮ ಮನೆಯಲ್ಲಿ ಏನಾದರೂ ಪೂಜೆ ಇಟ್ಕೊಂಡ್ರು ಕೂಡ ಫಸ್ಟು ಗಣೇಶನ ಪೂಜೆ ಮಾಡಿನೇ ನಾವು ಮತ್ತೆ ಬೇರೆ ಎಲ್ಲ ಪೂಜೆನೂ ನಾವು ಮಾಡ್ತೀವಿ. ಒಂದು ಎರಡನೇದು, ಈ ಮಕ್ಕಳಿಗೂ ಕೂಡ ತುಂಬ ಅಟ್ರಾಕ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಬಾಲ ಗಣೇಶ ಅಂತ ಒಂದು ಕಾರ್ಟೂನ್ ಬರುತ್ತೆ, ಮತ್ತೆ ಈ ದೇವರು ಕೂಡ ಫೇಸ್ ಮಾತ್ರ ಎಲಿಫೆಂಟ್ ತರ ಇರುತ್ತೆ, ಬಾಡಿ ಎಲ್ಲ ಹ್ಯೂಮನ್ ಬಾಡಿ ಇರುತ್ತೆ. ಸೊ ಹಂಗಾಗಿ ಇದು ಮಕ್ಕಳು ಕೂಡ ತುಂಬ ಜಾಸ್ತಿ ಕನೆಕ್ಟ್ ಮಾಡ್ತಾರೆ. ಇದರಲ್ಲಿ ನಮಗೆ ಒಂದು ಒಳ್ಳೆಯ ಸಂದೇಶ ಏನಂತ ಹೇಳಿದ್ರೆ, ನಾವು ಎಲ್ಲ ನೇಚರಿಂದ ಬರ್ತೀವಿ ಮತ್ತೆ ನೇಚರ್ಗೆ ಹೋಗ್ತೀವಿ. ಹೇಗೆ ಈಗ ಮಣ್ಣಿಂದ ನಾವು ಈ ಒಂದು ಗಣೇಶವನ್ನು ಮಾಡಿ ಪೂಜೆ ಎಲ್ಲ ಮಾಡಿ ಮತ್ತೆ ನಾವು ನೀರಿಗೆ ಬಿಡ್ತೀವಿ. ಸೊ ಇದು ಒಂದು ಲೈಫ್ ಲೆಸನ್ ಕೂಡ ಈ ಒಂದು ಗಣೇಶ ಹಬ್ಬ ಇಂದ ಪ್ರತಿಯೊಬ್ಬರಿಗೂ ನಾವು ತಿಳ್ಕೋಬೇಕು. ಈ ನಿಟ್ಟಿನಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ವಾತಾವರಣ ಕಲ್ಪಿಸಬೇಕಾಗುತ್ತದೆ ಎಂದರು. ಹೋಗಿ ಎಲ್ಲ ಬೈಲಲ್ಲಿ ದನಗಳನ್ನು ಬಿಟ್ಬಿಡೋದು, ಎಲ್ಲ ಒಂದು ಮೂಲೆಯಲ್ಲಿ ಒಳ್ಳೆ ಮಣ್ಣಿನ ಕಡೆ ನೋಡಿಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಮಣ್ಣು ಆಟ, ಆ ಮಣ್ಣಲ್ಲಿ ಕುಡಿಕೆಗಳು ಮಾಡೋದು, ಒಲೆ ಮಾಡೋದು, ಬೇರೆ ರೀತಿ ಪಾತ್ರೆಗಳು ಅದು ಇದು ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳೋವಂಥದ್ದು, ಕ್ರಿಯಾಶೀಲವಾಗಿ ಅನೇಕ ವಸ್ತುಗಳನ್ನು ನಾವು ಮಣ್ಣಲ್ಲಿ ಮಾಡ್ಬೋದು. ಸೊ ಆ ಒಂದು ನೆನಪುಗಳಾಗ್ತದೆ. ಅದನ್ನು ಮಾಡೋದ್ರ ಜೊತೆಗೆ ಈ ಆಟದಿಂದ ಒಂದು 2 ಸರಿ ಒದೆ ತಿಂದಿರೋದು ಇದೆ. ಇಲ್ಲಿ ಮಣ್ಣು ಕುಡಿಕೆ ಅದು ಇದು ಆಟ ಸಾಮಾನು ಆಟಿಕೆಗಳನ್ನ ಮಾಡ್ಕೊಂಡಿರೋದು, ದನಗಳು ಹೋಗ್ಬಿಡೋವೆಲ್ಲ, ಅವನ್ನ ತಿರ್ಗಾ ಹುಡುಕೋದಕ್ಕೆ 2-3 ದಿನ ಹುಡುಕೋದು, ಎಲ್ಲೋಗಿದೆ, ಯಾಕಡೆ ಹೋಗಿದೆ, ಯಾವ ದಿಕ್ಕಿನಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಈ ರೀತಿಯಾದ ಘಟನೆಗಳು ಕೂಡ ಇದ್ದಾವೆ. ಅದೆಲ್ಲ ಏನೇ ಇರಲಿ, ಈ ಚಟುವಟಿಕೆಗಳೇನಂದರೆ ಮಕ್ಕಳ ಕ್ರಿಯಾಶೀಲತೆಗೆ ಅವು ಭಾಳ ದೊಡ್ಡ ಕೊಡುಗೆಗಳನ್ನು ಕೊಡ್ತವೆ. ನಾವು ಅಂದ್ಕೊಳ್ತೀವಿ ಇದೊಂದು ಸಣ್ಣ ಆಟಿಕೆ ಅಥವಾ ಏನೋ. ಕಾರ್ಯಾಗಾರದಲ್ಲಿ ಜಿಲ್ಲಾ ಪಂಚಾಯತಿಯಿಂದ ನೀರಿನ ಪರೀಕ್ಷೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆವಿ ಅಶೋಕ್, ವರ್ಣೋದಯ ಆರ್ಟ್ಸ್ ಗ್ರೂಪ್ನ ಅಧ್ಯಕ್ಷರಾದ ಕಿಶೋರ್ ಕುಮಾರ್, ಪ್ರೆಸ್ ಕ್ಲಬ್ನ ಶ್ರೀ ಶಶಿಧರ್ ದೋಣಿ ಹಕ್ಕು, ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆಯ ವಕೀಲರ ಸಂಘದ ಸಹಯೋಗದಲ್ಲಿ ಶ್ರೀ ಸಂಕಷ್ಟಹರ ಗಣಪತಿ ವಕೀಲರ ಸಂಘದ ವತಿಯಿಂದ ಇದೇ ಸೆಪ್ಟೆಂಬರ್ 8ರಂದು ನಾಟಕ ಪ್ರದರ್ಶನ ಹಮ್ಮಿಕೊಂಡಿದ್ದು ವಕೀಲರು ಭರ್ಜರಿ ತಯಾರಿ ನಡೆಸಿದ್ದಾರೆ. ನಾಟಕ ತಯಾರಿ ವೇಳೆ ಮಾತನಾಡಿದ ವಕೀಲರು, ನಾಟಕವು ನಗರದ ಗುಬ್ಬಿ ವೀರಣ್ಣ ಕಲಾಮಂದಿರದಲ್ಲಿ ನಡೆಯಲಿದ್ದು, ಎಲ್ಲ ಕಲಾಭಿಮಾನಿಗಳು ನಾಟಕಕ್ಕೆ ಆಗಮಿಸಿ ಕಲಾವಿದರನ್ನು ಆಶೀರ್ವದಿಸಬೇಕು. ನಾಟಕಗಳು ಒತ್ತಡವನ್ನು ನಿವಾರಣೆ ಮಾಡುತ್ತವೆ, ಜೊತೆಗೆ ಸಮಾಜದಲ್ಲಿ ಉತ್ತಮ ಸಂದೇಶ ಸಾರುವ, ಕುಟುಂಬದಲ್ಲಿ ಹೇಗೆ ಬದುಕಬೇಕು ಎಂದು ಸಂದೇಶ ನೀಡಲಾಗಿದೆ. ಹಾಗಾಗಿ ಇಂತಹ ನಾಟಕಗಳು ಸಮಾಜಕ್ಕೆ ಸಂದೇಶ ನೀಡುತ್ತವೆ. ಅದರಂತೆ ನಮ್ಮ ವಕೀಲರಿಗೂ ಕಲಾರಾಧನೆಯನ್ನ ಕಲಿಸಿಕೊಟ್ಟಿದೆ. ಹಾಗಾಗಿ ತುಮಕೂರು ಹಾಗೂ ಸುತ್ತಮುತ್ತಲಿನ ಕಲಾಭಿಮಾನಿಗಳು ನಾಟಕ ನಡೆಯುವ ದಿನದಂದು ಆಗಮಿಸಿ ಕಲಾವಿದರನ್ನ ಆಶೀರ್ವದಿಸಬೇಕೆಂದು ಮನವಿ ಮಾಡಿದರು. ಪ್ರತಿ ವರ್ಷದಂತೆ ತುಮಕೂರು ಜಿಲ್ಲಾ ವಕೀಲರ ಸಂಘದಿಂದ ಸಂಕಷ್ಟಹರ ಗಣಪತಿ ವಕೀಲರ ಕಲಾಬಳಗದಿಂದ ದಿನಾಂಕ 8/9/2024 ಗುಬ್ಬೀರಣ್ಣ ಕಲಾಕ್ಷೇತ್ರದಲ್ಲಿ
ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಆಡಲು ಇಚ್ಛಿಸಿದ್ದೇವೆ. ತುಮಕೂರಿನ ಹಾಗೂ ಸುತ್ತಮುತ್ತ ಎಲ್ಲ ಕಲಾ ಬಂಧುಗಳು ದಯಮಾಡಿ ಬಂದು ಕಲಾವಿದರನ್ನು ಅರಸಿ ಪ್ರೋತ್ಸಾಹಿಸಬೇಕೆಂದು ಈ ಮೂಲಕ ಎಲ್ಲರನ್ನು ಸವಿನಯಪ್ರಾಯವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಎಷ್ಟು ವರ್ಷದಿಂದ ಸುಮಾರು 20 ವರ್ಷಗಳಿಂದಲೂ ನಾವು ಪ್ರತಿ ವರ್ಷನೂ ಜೂನಿಯರ್ ಟೀಮು ಮತ್ತು ಸೀನಿಯರ್ ಟೀಮು ನಾಟಕ ಕುರುಕ್ಷೇತ್ರ ನಾಟಕವನ್ನು ಆಡ್ಕೊಂಡು ಬಂದಿದ್ದೀವಿ. ಈ ಸರಿ ನಷ್ಟು 8/9/2024 ಭಾನುವಾರದಂದು ಇದೆ. ಎಲ್ಲ ಸಮಸ್ತ ಕಲಾ ಬಂಧುಗಳು ಕಲಾವಿದರು ಬಂದು ನಮ್ಮನ್ನು ಹರಸಿ ಹಾರೈಸಬೇಕೆಂದು ಈ ಮೂಲಕ ಎಲ್ಲ ಕಲಾವಿದರಲ್ಲೂ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ನಾನು ಶಿವಶಂಕರಯ್ಯ, ವಕೀಲರ ಸಂಘದ ಉಪಾಧ್ಯಕ್ಷರು. ನಾವು ಪ್ರತಿ ವರ್ಷ ಈ ಸಂಕಷ್ಟಹರ ಗಣಪತಿ ವಕೀಲರ ಕಲಾಬಳಗ ಎಂಬ ಸಂಘದಿಂದ ಪ್ರತಿ ವರ್ಷವೂ ಒಂದು ಕುರುಕ್ಷೇತ್ರ ಅಥವಾ ಇನ್ಯಾವುದೇ ಇರ್ಬೋದು ಒಂದು ಸುಂದರವಾದ ನಾಟಕವನ್ನು ಗುಬ್ಬಿ ವೀರಣ ಕಲಾಕ್ಷೇತ್ರದಲ್ಲಿ ನಡೆಸಿಕೊಂಡು ಬಂದಿರುತ್ತೇವೆ. ಅದೇ ರೀತಿ ಈ ವರ್ಷವೂ ಸಹ 8/9/2024 ಗುಬ್ಬಿ ವೀರಣ ಕಲಾಕ್ಷೇತ್ರದಲ್ಲಿ ನಾವು ಕುರುಕ್ಷೇತ್ರ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ. ಈ ನಾಟಕದ ಉದ್ಘಾಟನೆಯನ್ನು ನಮ್ಮ ನ್ಯಾಯಾಂಗ ಇಲಾಖೆಯ ಹಾಗೂ ಜಿಲ್ಲಾ ಸತ್ರ ಮತ್ತು ಸತ್ರ ನ್ಯಾಯಾಧೀಶರಾದ ನ್ಯಾಯಾಧೀಶರುಗಳು ಬಂದು ಉದ್ಘಾಟಿಸಲಿದ್ದಾರೆ. ಇನ್ನು ಇತರೆ ಎಲ್ಲ ನ್ಯಾಯಾಧೀಶರುಗಳಿಗೂ ಆ ದಿನ ಪ್ರದರ್ಶನವನ್ನು ನೋಡಲು ಆಸರಿಸಿರುತ್ತಾರೆ. ಆದುದರಿಂದ ಎಲ್ಲ ಕಲಾಭಿಮಾನಿಗಳು ಕಲಾ ಬಂಧುಗಳು ಈ ಒಂದು 8/9/2024 ನಡೆಯುವ ನಾಟಕ ಪ್ರದರ್ಶನಕ್ಕೆ ಬಂದು ಎಲ್ಲ ಕಲಾವಿದರನ್ನು ಆಶೀರ್ವದಿಸಿ ಆರಾಧಿಸಿ ಅವರನ್ನು ಪ್ರೋತ್ಸಾಹಿಸಬೇಕೆಂದು ನಮ್ಮ ಸಂಘದ ಪರವಾಗಿ ಹಾಗೂ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಕೇಳಿಕೊಳ್ಳುತ್ತೇನೆ. ನಾವು ಹಲವಾರು ವರ್ಷಗಳಿಂದ ಮಹಾಭಾರತ, ಕುರುಕ್ಷೇತ್ರ ಮತ್ತು ರಾಮಾಯಣ ನಾಟಕಗಳನ್ನು ನಮ್ಮ ವಕೀಲರ ಬಳಗದಿಂದ, ಕಿರಿಯ ವಕೀಲರ ಬಳಗ ಮತ್ತು ಹಿರಿಯ ವಕೀಲರ ಬಳಗದಿಂದ ನಾಟಕ ಪ್ರದರ್ಶನಗಳನ್ನು ಪ್ರದರ್ಶಿಸಿಕೊಂಡು ಬರ್ತಾ ಇದ್ದೀವಿ. ಮತ್ತು ನಮ್ಮದು ಈ ನಾಟಕದಿಂದ ಏನಪ್ಪ ಸಂದೇಶ ಸಾರ್ಥಕ ಅಂದರೆ ಸಮಾಜಕ್ಕೆ ನಮ್ಮ ವಕೀಲರದ್ದು ಒತ್ತಡದ ಜೀವನ, ಈ ಕಲೆಯಿಂದ ಕಲಾವಿದರಿಗೂ ಮತ್ತು ಕಲಾಪೋಷಕರು ಕೂಡ ಒತ್ತಡ ನಿವಾರಣೆ ಮಾಡತಕ್ಕಂಥ ಶಕ್ತಿ ಈ ನಾಟಕಗಳಿಗಿದೆ. ಮತ್ತು ನಮ್ಮ ಭವ್ಯ ಭಾರತದ ಸುಮಾರು ಹಲವಾರು ಈ ಶತಮಾನಗಳಿಂದಲೂ ಕೂಡ ಈ ಎರಡು ನಾಟಕಗಳು ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡ್ತಾ ಬಂದಿದ್ದಾವೆ. ಸಂಸಾರ ಎಂದರೆ ಹೆಂಗಿದ್ದಾವೆ, ಒಟ್ಟು ಕುಟುಂಬ ಅಂದರೆ ಹೇಗಿರಬೇಕು ಅನ್ನೋದನ್ನು ಈ ನಾಟಕಗಳಿಂದನೇ ನಮ್ಮ ಭಾರತದಲ್ಲಿ ಕಲಿತಾ ಬಂದಿರೋದು ರೂಢಿಸಿಕೊಂಡು ಅಳವಡಿಸಿಕೊಂಡು ಇವತ್ತು ನಮ್ಮದು ಪ್ರಪಂಚದಲ್ಲೇ ಭಾರತ ಸುಸಂಸ್ಕೃತ ದೇಶ ಅನ್ನೋದಕ್ಕೆ ಕಾರಣ ಈ ನಾಟಕಗಳು ಕೂಡ. ಹಾಗಾಗ್ಬಿಟ್ಟು ನಮ್ಮ ಸುದೀಪ್ ಅವರ ಗುರುಗಳಾದಂಥ ಸುದೀಪ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ತಂಡದ ಅವರ ಆಶೀರ್ವಾದದೊಂದಿಗೆ ಎಲ್ಲ ಕಲಾ ಪೋಷಕರು ದಿನಾಂಕ 8/9/2024 ಭಾನುವಾರದಂದು ಗುಬ್ಬಿವೀರಣ ಕಲಾಕ್ಷೇತ್ರದಲ್ಲಿ ಬಂದು ನಮ್ಮೆಲ್ಲರಿಗೂ ಪ್ರೋತ್ಸಾಹಿಸಿ ನಾಟಕವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆ ಮಾಡ್ತಾರೆ. ಕವಿತೆ ಮತ್ತು ಬರವಣಿಗೆ ಸಾಮಾಜಿಕವಾಗಿ ಪ್ರತಿಯೊಬ್ಬರಲ್ಲಿ ಮೂಡಬೇಕು ಎಂದು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಮಾನವಿಯಲ್ಲಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ನೇತಾಜಿ ಶಿಕ್ಷಣ ಸಂಸ್ಥೆಯಲ್ಲಿ ಜಿಲ್ಲಾ ಹಾಗೂ ಮಾನ್ವಿ ಕಟ್ಟಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತಾಶ್ರಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಾವ್ಯ ಕಮ್ಮಟ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕವಿತೆ ಅನ್ನೋದು ಎಲ್ಲರಲ್ಲಿ ಮೂಡಲ್ಲ, ಒಬ್ಬ ಕವಿಗೆ ಇರುವ ಜ್ಞಾನ ಎಷ್ಟಿದೆ ಎಂದು ಅಕ್ಷರಗಳಿಂದಲೇ ತಿಳಿಯುತ್ತದೆ. ಯುವ ಬರಹಗಾರರು ವಿಭಿನ್ನ ರೀತಿಯಲ್ಲಿ ಕವಿತೆ ಬರೆದಾಗ ಮಾತ್ರ ಯಾರು ಆ ಕವಿ ಸಾಮಾಜಿಕವಾಗಿ ತಿಳಿಯಲಿದೆ ಎಂದು ತಿಳಿಸಿದರು. ಅದು ಕವಿತೆ ಅಲ್ಲ, ಕವಿತೆ ಬರವಣಿಗೆ ಅಥವಾ ಕಾವ್ಯದ ಬರವಣಿಗೆ ಸಾಹಿತ್ಯದ ಫ್ಯಾಷನ್ ಆಲ್ಸೋ ಫ್ಯಾಷನ್ ಒಂದು ಫ್ಯಾಷನ್ ಇದೆಯಲ್ಲ, ಅದು ಫ್ಯಾಷನ್ ಆಗಬೇಕು, ಅದು ಸಾಮಾಜಿಕವಾದ ಒಂದು ಫ್ಯಾಷನ್ ಶೋ ಅಪ್ ಆದರೆ ಅದು ಕವಿತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಕವಿತೆ ಇದು ಎರಡು ಬಗೆ, ಒಂದು ಕುಟಿ ಚಕ, ಇನ್ನೊಂದು ಬಹುದ ಕಾವ್ಯ. ಕುಟಿ ಚಕ ಅಂದ್ರೆ ಸ್ಥಳ, ಅದ್ಭುತವಾಗಿ ಅದರ ಬಗ್ಗೆ ಮಾತಾಡಿದ್ದಾರೆ. ಬಹುದ ಅಂದ್ರೆ ಯಾವಾಗ ನಿರಂತರವಾಗಿ ಜಂಗಮ ಸ್ಥಿತಿಯಲ್ಲಿ ಇರುವ ಈ ಬಹುದಕ ಉದಕ ನೀರು ಯಾವಾಗ ನಡೀತಾ ಇರ್ಬೇಕು. ಬಹುದಕ
ಕವಿತೆ ಇದೆಯಲ್ಲ ಎಲ್ಲ ಕಾಲಕ್ಕೂ ಸರ್, ಎಲ್ಲ ಕಾಲಕ್ಕೂ ಸರ್ ಈ ಸ್ಥಾಪಕ ಇದೆಯಲ್ಲ ಅದು ನಿಂತು ಎಷ್ಟು ಜನ ಕವಿತೆಗಳು ನಮ್ಮಲ್ಲಿ ನಿಂತಿಲ್ಲ ಹೆಸರೇ ಇಲ್ಲ ಪುಸ್ತಕಗಳಿದೆ ಹೆಸರಿಲ್ಲ ಯಾಕೆ ಅಂತಂದ್ರೆ ಅದು ಪುಟಿ ಕುಂತರಿ ಕೊಡ್ತದೆ ಸಿದ್ಧಾಂತ ಇಲ್ಲ ಒಂದು ಯಾರ ಪರವಾಗಿ ಟೀಕೆ ಮಾಡ್ತದೆ ಮಾತಾಡ್ತದೆ ಹಾಗೆ ಈ ಬಹುಮತ ವ್ಯವಸ್ಥೆ ಅಥವಾ ಜಂಗಮ ಅಂತ ನಾವು ವಚನಕಾರ ಪರಿಭಾಷೆಯಲ್ಲಿ ಕರೆಯೋದಾದ್ರೆ ಆ ಜಂಗಮ ವ್ಯವಸ್ಥೆಯಲ್ಲಿ ಸಾಗುವ ಕವಿತೆಗೆ ಎಲ್ಲ ಕತ್ರಿಕಾಲ ಸತ್ಯ ಪಂಪ ವಚನಕಾರರು ತತ್ವಪದಕಾರರು ನಾರಾಯಣಪ್ಪ ಯಾಕೆ ಕುಡಿತಾರೆ ಕತ್ರಿಕಾಲ ಸತ್ಯ ನಾರಾಯಣಪ್ಪನ ಒಂದು ಪದ್ಯ ಓದಿದ್ರೆ ಸಾಕು ಮನಸ್ಸು ಬೇರೆ ಕಡೆ ಹೋಗಕ್ಕೆ ಸಾಧ್ಯ ಇತ್ತೀಚೆಗೆ ನೀವು ಮೈಸೂರಲ್ಲಿ ಒಂದು ಸಂದರ್ಶನಕ್ಕೆ ದಯಮಾಡಿ ಗಮನಿಸಿ ಕೃಷ್ಣಮೂರ್ತಿ ಅನೂರ್ ಅವರು ಕೇಂಬ್ರಿಡ್ಜ್ ಹೋಗಿದ್ರು ಎಲ್ಲಾ ಪುಸ್ತಕಗಳಲ್ಲಿ ಅವ್ರು ಏನ್ ಅನಿಸ್ತಿಲ್ಲ ಶಫೀಕ್ ಹುಸೇನ್ ಅಮೋಕ್ ಟಿವಿ ಮಾನವಿ ಶಿರಾ ತಾಲೂಕು ಆಡಳಿತ ಸೌಧದ ಕೂಗಳತೆ ದೂರದ ರಸ್ತೆ ಬದಿಯಲ್ಲಿ ಮಾಂಸ ತ್ಯಾಜ್ಯ ಜನರಿಗೆ ಕಿರಿಕಿರಿ ಶೀರ್ಷಿಕೆಯಡಿ ಅಮೋಕ್ ಟಿವಿಯಲ್ಲಿ ಇತ್ತೀಚೆಗೆ ಸುದ್ದಿ ಪ್ರಸಾರ ಮಾಡಲಾಗಿತ್ತು ವರದಿಯಿಂದ ಎಚ್ಚೆತ್ತ ನಗರಸಭೆ ತೆರವು ಕ್ರಮ ಕೈಗೊಂಡಿದೆ ನಗರಸಭೆ ಸಿಬ್ಬಂದಿ ವರ್ಗ ಜೆಸಿಬಿ ಮೂಲಕ ರಸ್ತೆಯ ಬದಿಯ ಮಾಂಸ ತ್ಯಾಜ್ಯವನ್ನು ತೆರವು ಮಾಡಲಾಯಿತು ನಗರದ ವಿವಿಧ ಭಾಗ ಸಂಗ್ರಹವಾಗುವ ಮಾಂಸ ತ್ಯಾಜ್ಯವನ್ನು ಕೆಲವು ಮಾಂಸ ಮಾರಾಟ ಅಂಗಡಿ ಮಾಲೀಕರು ನಗರದ ಬುಕಪಟ್ಟಣ ರಸ್ತೆಯ ಮೂಲಕ ಹೆದ್ದಾರಿ ಸೇರುವ ನಗರದ ಹೊರವಲಯದ ತಾಲೂಕು ಆಡಳಿತ ಸೌಧ ಕೂಗಳತೆ ದೂರದಲ್ಲಿ ಇರುವ ರಸ್ತೆಗಳ ಅಂಚಿನಲ್ಲಿ ಹಾಕ್ತಿದ್ರು ತ್ಯಾಜ್ಯವನ್ನು ರಸ್ತೆ ಬದಿಯಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ಮನಸ್ಸು ಇಚ್ಚೆ ಬಿಸಾಡಲಾಗ್ತಿದೆ ಈ ಬಗ್ಗೆ ಅಮೋಕ್ ಟಿವಿ ಬೆಳಕು ಚೆಲ್ಲುವ ವರದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಸದ್ಯ ಸ್ವಚ್ಛತಾ ಭಾಗ್ಯ ದೊರೆತಿದೆ ಶ್ರೀಮಂತ್ ಅಮೋಕ್ ಟಿವಿ ಶಿರಾ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ ನಂತರ ಗ್ರಾಮೀಣ ರಸ್ತೆಗಳು ಅಭಿವೃದ್ಧಿ ಹೊಂದಿದೆ ಅಂತ ಹೇಳುತ್ತಾರೆ ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಯಡಿವಾಳ ಜಾಗೀರಪ್ಪನೂರು ಮಾರ್ಗದ ರಸ್ತೆಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲದ ಕಾರಣ ಕೆಸರುಮಯವಾಗಿದೆ ಈ ರಸ್ತೆ ಇಷ್ಟೊಂದು ಚೆನ್ನಾಗಿರುವುದರಿಂದ ಸ್ವತಂತ್ರ್ಯ ಸಿಕ್ಕಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತರ ಆರೋಪವಾದರೆ ಬಸ್ ಬಾರದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಅದೆಷ್ಟೋ ದಿನಗಳಾಗಿವೆ ಪಾಠ ಕೇಳದೆ ಎಂದು ಆಕ್ರೋಶ ಹೊರಹಾಕುತ್ತಿದ್ದಾರೆ ವಿಜಯಕುಮಾರ್ ಅಂತ ಹೇಳಿ ಜಾಗೀರಪ್ಪನೂರು ಗ್ರಾಮದ ಸ್ಥಳೀಯ ನಿವಾಸಿ ಚಿಕ್ಕಲ್ಪರಿ ಮತ್ತು ಮಾನವಿ ಮೂಲ ಜಾಗೀರಪ್ಪನೂರು ಮೂಲಕ ಸಾಗಿಸುವ ಒಂದು ರಸ್ತೆ ಇದೆ ಅಲ್ವಾ ಅದು ತುಂಬ ವರ್ಷಗಳಿಂದ ದುರಸ್ಥಿತಿಯಲ್ಲಿ ಇದೆ ಅದರ ಬಗ್ಗೆ ತುಂಬ ಹೋರಾಟಗಳು ನಡೆದರೂ ಸಹ ಇಲ್ಲಿವರೆಗೆ ಶಾಸಕರಾದ ಅಂಪೈ ಸೌಕರ್ ಅವರು ಆಗಿನ ಸಮಯದಲ್ಲಿದ್ದಂಥ ಬೋಸರಾಜ್ ಅವರು ಹಾಗೆ ಲೋಕೋಪಯೋಗಿ ಇಲಾಖೆಯಿಂದ ಇರುವಂಥ ಅಧಿಕಾರಿಗಳು ಸಹ ಯಾವುದೇ ರೀತಿಯಾದ ಆ್ಯಕ್ಷನನ್ನು ತೆಗೆದುಕೊಂಡಿಲ್ಲ ಮೊನ್ನೆ ನಡೆದಂಥ ಮಳೆಯಿಂದಾಗಿ ಸುಮಾರು 15 ದಿನಗಳವರೆಗೆ ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ವಂಚಿತರಾಗಿದ್ದಾರೆ ಈ ಮೂಲಕ ಅವರಿಗೆ ಹೇಳುವುದೇನೆಂದರೆ ಎಲ್ಲ ಅಧಿಕಾರಿಗಳು ಆ ಭಾಗದಲ್ಲಿ ಗ್ರಾಮಸ್ಥರಿಗೆ ಸಂಬಂಧಿಸಿದ ರಸ್ತೆಯನ್ನು ಸಂಪೂರ್ಣವಾಗಿ ರೆಡಿ ಮಾಡಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅಲ್ಲ ರೀತಿ ಈ ರೀತಿ ಸರ್ ಭಾಳ ದಿನ ಆಯಿತು ಅಲ್ಲ ಹೋದ ವಾರದನ್ನೇ ನಾವು ಸ್ಟ್ರೈಕ್ ಮಾಡಿ ಮತ್ತು ಮನವಿ ಪತ್ರ ಕೊಟ್ಟು ಮಾನ್ಯ ತಹಸೀಲ್ದಾರ್ಗೂ ಹೇಳಿದ್ದೇವೆ ಇಲ್ಲಿವರೆಗೆ ಯಾವುದೇ ರೀತಿಯಾದ ಕ್ರಮಗಳನ್ನು ಕೈಗೊಂಡಿಲ್ಲ ಯಾಕೆ ಸರ್ ಏನು ಅಲ್ಲಿ ಅಷ್ಟು ರಸ್ತೆ ಆದರೂ ಕೂಡ ಯಾಕೆ ಇದು ಮಾಡ್ತಲ್ಲ ಏನು ರಸ್ತೆ ಸಮಸ್ಯೆ ಇದೆನಾ ಅಥವಾ ಏನು ಸರ್ಕಾರ ಅನುದಾನ ಕೊಟ್ಟಿಲ್ವಾ ಅಥವಾ ಯಾರಾದರೂ ಲೂಟಿ ಮಾಡಿದ್ದಾರಾ ಅದು ಸರ್ ಅನುದಾನ ಲೂಟಿ ಮಾಡಿದ್ದಾರೆ ಅನಿಸ್ತದೆ ಮೋಸ್ಟ್ಲಿ ಯಾಕೆಂದರೆ ಅರ್ಧ ಭಾಗದಿಂದ ಚಿಕ್ಕಲ್ಪರಿವರೆಗಾಗಿ ರಸ್ತೆ ನಿರ್ಮಾಣ ಆಗಿದೆ ಚಿಕ್ಕಲ್ಪರಿ ಗ್ರಾಮದಿಂದ ಪೊನ್ನೂರುವರೆಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದ ಡಾಂಬರ್ ಆಗಲಿ ಮರುಮ ಆಗಲಿ ಕಂಕರ್ ಸಹ ಹಾಕದಂಗೆ ಹಾಗೇನೆ ಉಳ್ಕೊಂಡಿದೆ ರಸ್ತೆಯಲ್ಲಿ ಅಂದರೆ ಅಧಿಕಾರಿಗಳ ಸಂಪೂರ್ಣವಾದ ನಿರ್ಲಕ್ಷ್ಯತನ ಬೇಜವಾಬ್ದಾರಿ ಆಯಾ ಅಧಿಕಾರಿಗಳು ನಿರ್ವಹಿಸಿಕೊಂಡಿದ್ದಾರೆ ಶಫೀಕ್ ಹುಸೇನ್ ಅಮೋಕ್ ಟಿವಿ ಮಾನವಿ ಬಹಿರ್ದೆಸೆ ಮುಕ್ತ ಮಾಡಬೇಕು ಎಂದು ಸರ್ಕಾರದ ಕಲ್ಪನೆಯಾದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪೊತ್ನಾಳ ಪಂಚಾಯತ್ಗೆ ಶೌಚಾಲಯ ಕಟ್ಟಿಕೊಡಿ ಎಂದು 3 ವರ್ಷದಿಂದ ಅಲೆದರೂ ಸಹ ಪಿಡಿಒ ಬಸವರಾಜ್ ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ದೊಡ್ಡ ಎಲ್ಲಮ್ಮ ಪೊತ್ನಾಳ ಪಂಚಾಯತ್ಗೆ ನಿತ್ಯ ಅಲೆದರೂ ಸಹ ಕಂಪ್ಯೂಟರ್ ಆಪರೇಟರ್ ರಂಜಿತ್ ಎಂಬಾತ ದೊಡ್ಡ ಎಲ್ಲಮ್ಮಳಿಗೆ ರೊಕ್ಕ ಇಟ್ಟಿದೀಯಾ ಇಲ್ಲಿ ಪಂಚಾಯತಿಯಲ್ಲಿ ಎಂದು ಗದರಿದ್ದಾನೆ ಮಾನ್ವಿ ತಾಲೂಕು ಪಂಚಾಯಿತಿ ಸಿಒ ಖಲೀದ್ ಅಹಮದ್ ಸಾಹೇಬ್ರೆ ಶೌಚಾಲಯ ಕಟ್ಟಿಕೊಡಿ ವೃದ್ಧೆ ನಿತ್ಯ ಅಲೆದು ಸುಸ್ತಾಗುತ್ತಿದ್ದಾರೆ ಇದು ನಮ್ದು ಏನಾರ ನಮ್ದು ಕಷ್ಟ ಸುಖ ಕೇಳಲಾರ್ದಕ್ಕಾಗಿ ಬಂದಿದ್ದು ಏನ್ ಕಷ್ಟ ಸುಖ ಅಂದ್ರೆ ನಮ್ಗೆ ಏನಿಲ್ರಿ ಒಂದು ದೇವದಾಸ ಹೆಣ್ಮಗಳ ಮನೇನೆ ಇಲ್ಲ ಮನೆ ಹೊರಗೆ ಹೋಗಕ್ಕ ದಂಡಿಗೆ ಹೋಗಕ್ಕ ಬಂದಾನ ಶೌಚಾಲಯ ದಟ್ಟು ತಗೊಂಡು ಕಳಿಸಿ ನಮ್ಗೆ ಅರ್ಜಿ ಹಾಕಿ ದುಡ್ಡು ಬರಂಗ್ ಮಾಡ್ಕೊಡಪ್ಪ ಅಂತ ಕೇಳಿದ್ರೆ ಇಲ್ಲಿ ಬಂದು ನೀನೇನ್ ರೊಕ್ಕ ಇಟ್ಟಿದ್ದೇನಂತ ಕೇಳ್ತಾನ ಯಾರಮ್ಮ ಆತ ರಂಜಿತ್ ಅವ್ರ ರಂಜಿತ್ ಅವ್ರೇನದಾರ
ಸರ್ಕಾರ ಕೊಡತಲ್ಲ ಮತ್ತೆ ಹಂಗ್ಯಾಕ್ ಮಾಡ್ತಾರ? ಅವ್ರ ಅಪ್ಪನ್ ಕೊಡ್ತಾರ, ಅವ್ರ ಅಪ್ಪನ್ ಕೊಡ್ತಾರ. ಏನಂತ ಮತ್ತೆ ದುಡ್ಡು ಇಟ್ಟಿದ್ದೇನಂತ ಕೇಳಿದ ಮೇಲೆ ಆತ ತಮ್ಮಅಪ್ಪನ್ ಕೊಡಲ್ಲ ನಮ್ಗೆ ರೊಕ್ಕ. ಅಲ್ಲ ಆತರ ಅನ್ಬಾರ್ದಲ್ಲ, ದೊಡ್ಡ ಇಲ್ಲಮ್ಮ ಎಂಬ ಅಜ್ಜಿಯ ಅಲೆದಾಟ ನೋಡಿ ಪಂಚಾಯತ್ ಆಡಳಿತ ಇನ್ನಾದರೂ ಕಣ್ಣು ತೆರೆದು ಬಡ ಅಜ್ಜಿಯ ಕಷ್ಟ ಕೇಳಿ ಶೌಚಾಲಯ ಕಟ್ಟಿಸಿಕೊಡುವ ಕೆಲಸ ಮಾಡಬೇಕಿದೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನವಿ. ಮಧುಗಿರಿ ಪಟ್ಟಣದ ಪುರಸಭೆಗೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ಅವಿರೋಧ ಆಯ್ಕೆ ನಡೆದಿದ್ದು, ಲಾಲಾಪೇಟೆ ಮಂಜುನಾಥ್ ಅಧ್ಯಕ್ಷರಾಗಿ ಮತ್ತು ಸುಜಾತ ಶಂಕರ್ ನಾರಾಯಣ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕ್ಷೇತ್ರದಲ್ಲಿ ಕುಂಚಿಟಿಗ ಸಮುದಾಯ ಪ್ರಬಲ ಮತಬ್ಯಾಂಕ್ ಅನ್ನು ಹೊಂದಿದ್ರೂ ಸಹ ಪುರಸಭೆಯ ಇತಿಹಾಸದಲ್ಲಿ ಇಲ್ಲಿವರೆಗೂ ಕುಂಚಿಟಿಗ ಒಕ್ಕಲಿಗ ಸಮುದಾಯದ ಯಾರೊಬ್ಬರಿಗೂ ಪುರಸಭೆ ಅಧ್ಯಕ್ಷ ಸ್ಥಾನ ಒಲಿತು ಬಂದಿಲ್ಲ. ಈಗ ಪುರಸಭೆ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿಗೆ ಕುಂಚಿಟಿಗ ಒಕ್ಕಲಿಗ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ಒಲಿದು ಬಂದದ್ದು. ಕುಂಚಿಟಿಗ ಸಮುದಾಯದ ಲಾಲಪೇಟೆ ಮಂಜುನಾಥ್ ಸಮುದಾಯದ ಪ್ರಥಮ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಇತಿಹಾಸ ನಿರ್ಮಾಣವಾಗಿದೆ. ಅಧ್ಯಕ್ಷರ ಆಯ್ಕೆಯ ನಂತರ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ, ರಾಜಕೀಯ ಅಧಿಕಾರವೆಂಬುದು ಹಣೆಬಾರದಲ್ಲಿ ಬರೆದಿದ್ರೆ ಮನೆ ಬಾಗಿಲಿಗೆ ಬರುತ್ತದೆ ಎಂಬುದಕ್ಕೆ ಇದೊಂದು ನಿದರ್ಶನ. ಎಲ್ಲಿಯವರೆಗೂ ಪುರಸಭೆಗೆ ಕುಂಚಿಟಿಗ ಸಮುದಾಯದವರು ಅಧ್ಯಕ್ಷರಾಗಿಲ್ಲ ಎಂಬ ಕೊರಗಿತ್ತು. ಇಂದು ಅದು ಕೊನೆಗೊಂಡಿದೆ. ಯುವ ನಾಯಕನಿಗೆ ಪಟ್ಟ ದೊರೆತಿದೆ. ಎಲ್ಲ ಸಮುದಾಯದವರಿಗೂ ಈಗಾಗಲೇ ಅಧಿಕಾರ ದೊರೆತಿದ್ದು ಈ ಬಾರಿ ಬದಲಾವಣೆ ತರಬೇಕೆಂಬ ಉದ್ದೇಶದಿಂದ ಕೆಎನ್ ರಾಜಣ್ಣ ಅವರು ಲಾಲಪೇಟೆ ಮಂಜುನಾಥ್ ಅವರಿಗೆ ಪುರಸಭೆ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ ಅಂತ ತಿಳಿಸಿದ್ರು. ಎಲ್ಲ ನಾಗರಿಕರ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಅವರಿಗೆ ಸಹಕರಿಸಿದಂತ ಈ ಭಾಗದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಸಹಕಾರ ಮಂತ್ರಿಗಳಾದಂತಹ ಸನ್ಮಾನ್ಯ ಕೆಎನ್ ರಾಜೇಂದ್ರ ಅವರಿಗೆ, ವಿಶೇಷವಾಗಿ ನಮ್ಮ ನಗರದಲ್ಲಿ ಮಾಜಿ ಅಧ್ಯಕ್ಷರು, ಬಹಳ ಜನ ಅಧ್ಯಕ್ಷರುಗಳಿದ್ದಾರೆ, ಅವರ ಅಧ್ಯಕ್ಷರುಗಳಿಗೆ ಎಲ್ಲರೂ ಇವತ್ತು ಈ ಒಂದು ವಿಚಾರವಾಗಿ ಚುನಾವಣೆಯಲ್ಲಿ ಎಲ್ಲರೂ ಸಹಕಾರ ಮಾಡಿರುವಂಥದ್ದು, ಜೊತೆಯಾಗಿ ಪುರಸಭೆ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಪಕ್ಷಭೇದವನ್ನು ಮರೆತು ಇವತ್ತು ಮಂಜುನಾಥ್ ಅವರಿಗೆ ಮತ್ತು ಸುಜಾತ ಅವರಿಗೆ ನಾವು ಬೆಂಬಲವನ್ನ ಸೂಚಿಸ್ತೀವಿ. ನಮ್ಮ ಕಡೆಯಿಂದ ಏನೂ ತಕರಾರಿಲ್ಲ, ನಾವೆಲ್ಲ ಒಂದೇ ರೀತಿಯಲ್ಲಿ ಮಧುಗಿರಿ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲ ಜೊತೆಯಾಗಿ ಹೋಗೋಣ ಅಂತೀವಿ. ಯಾರೆಲ್ಲ ಸಹಕಾರ ಮಾಡಿದ್ದಾರೆ ಪುರಸಭಾ ಸದಸ್ಯರುಗಳಿಗೆ ಅವ್ರಿಗೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಒಂದು ಇತಿಹಾಸ ಪುಟ ಸೇರಿರುವಂಥದ್ದು ಇವತ್ತು ಮಧುಗಿರಿ ಪುರಸಭೆ. ಅದೇ ಬಹಳ ಜನ ಪುರಸಭೆ ನೂತನ ಅಧ್ಯಕ್ಷ ಲಾಲಪೇಟೆ ಮಂಜುನಾಥ್ ಮಾತನಾಡಿ, ಕ್ಷೇತ್ರದಲ್ಲಿ ಇಂದು ಇತಿಹಾಸ ಸೃಷ್ಟಿಯಾಗಿದ್ದು ಕುಂಚಿಟಿಗ ಸಮುದಾಯದವರಿಗೆ ಪುರಸಭೆ ಅಧ್ಯಕ್ಷ ಸ್ಥಾನ ದೊರೆತಿದೆ. ಇದು ಕೆಎನ್ ರಾಜಣ್ಣ ಮತ್ತು ರಾಜೇಂದ್ರ ರಾಜಣ್ಣ ಅವರಿಂದ ಮಾತ್ರ ಸಾಧ್ಯವಾಗಿದೆ. ಎಲ್ಲ ಸಮುದಾಯಗಳಿಗೆ ಅಧಿಕಾರ ಸ್ಥಾನಮಾನ ನೀಡುವುದು ಕೆಎನ್ ರಾಜಣ್ಣ ಅವರಿಂದ ಮಾತ್ರ ಸಾಧ್ಯ. ನಾನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಲು ಶ್ರಮಿಸಿದ ಸಹಕಾರ ಸಚಿವ ರಾಜಣ್ಣ ಅವರಿಗೆ ಹಾಗೂ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಅವರಿಗೆ, 23ನೇ ವಾರ್ಡಿನ ಮತದಾರರಿಗೆ ಮತ್ತು ಪುರಸಭೆ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದ ಅವರು, ಪಟ್ಟಣದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಅಂತ ತಿಳಿಸಿದರು. ಸನ್ಮಾನ್ಯ ಕೆ ರಾಜೇಂದ್ರ ಸಾಹೇಬ್ರು ಯಾವಾಗಲೂ ಹೇಳ್ತಿರ್ತಾರೆ, ಯಾವ ಒಂದು ಸಮುದಾಯಕ್ಕೆ
ಒಂದು ಸ್ಥಾನಮಾನ ಸಿಕ್ಕಿಲ್ಲ ಅಂತ ಅಂದ್ರೆ ಆ ತರದಕ್ಕೆ ಆ ಸಮುದಾಯಕ್ಕೆ ಒಂದು ಒತ್ತನ್ನು ಕೊಟ್ಟು ಆ ಸ್ಥಾನಕ್ಕೆ ಒಂದು ಸ್ಥಾನಮಾನ ಕೊಡಬೇಕು ಅಂತೇಳಿ ಅವರು ಯಾವಾಗಲೂ ಆಚರಿಸುತ್ತಾರೆ. ಅದು ದಲಿತರು ಆಗಿರ್ಬೋದು, ಅದು ಹಿಂದೂಗಳಂತಾಗಿರ್ಬೋದು, ಅಥವಾ ಮುಂಗೋದ ಸಮುದಾಯಗಳಾಗಿರ್ಬೋದು, ಯಾವುದೇ ಒಂದು ಸಮುದಾಯಕ್ಕೆ ಒಂದು ಸವಲತ್ತು ಸಿಕ್ಕಿಲ್ಲ ಅಂತ ಅಂದ್ರೆ ಅದನ್ನ ಇವತ್ತು ಮಹಿಳೆ ಪುರಸಭಾ ಇತಿಹಾಸದಲ್ಲಿ ನಿರ್ಮಾಣ ಮಾಡಿ ತೋರಿಸಿದ್ದಾರೆ. ಈ ಒಂದು ಸ್ಥಾನ ಕೊಟ್ಟಿದ್ದಕ್ಕೆ ನನಗೆ ನಮ್ಮ ಸಮುದಾಯ ಪರವಾಗಿ ನಮ್ಮ ವೈಯಕ್ತಿಕ ಪರವಾಗಿ ಅವರಿಗೆ ತುಂಬಿದ ಧನ್ಯವಾದ ಎಲ್ಲ ತಿಳಿಸಿದೆ. ಮತ್ತು ನಮ್ಮ 23ನೇ ವಾರ್ಡ್ನ ಈ ವೇಳೆ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಜಿ ಜೆ ರಾಜಣ್ಣ, ನಿರ್ದೇಶಕರಾದ ಬಿ ನಾಗೇಶ್ ಬಾಬು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಇಂದಿರಾ ದೀನಾ ನಾಯಕ್, ಸುವರ್ಣಮ್ಮ, ತುಂಗೋಟಿ ರಾಮಣ್ಣ, ಎಂಕೆ ನಂಜುಂಡಯ್ಯ, ಎನ್ ಗಂಗಣ್ಣ, ಕಾರ್ಪಿನಹಳ್ಳಿ ಅಶೋಕ್, ಕೊಂಡವಾಡಿ ರಾಜ್ಕುಮಾರ್ ಹಾಗೂ ಇತರರು ಹಾಜರಿದ್ದರು. ಪಣೀಂದ್ರ ಅಮೋಕ್ ಟಿವಿ ಮತುಗಿರಿ. ಗುಬ್ಬಿ ತಾಲೂಕಿನ ಎಮ್ಮೆನ್ಕೋಟೆ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಕಡೆ ಶ್ರಾವಣ ಮಾಸದ ಅಂಗವಾಗಿ ಸಾವಿರಾರು ಭಕ್ತರು ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ದೇವಾಲಯದಲ್ಲಿ ಬೆಳಿಗ್ಗೆಯಿಂದಲೇ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಸುಪ್ರಭಾತ ಸೇವೆ, ಅಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ಮಹಾಮಂಗಳಾರತಿ, ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಗಳು ನಡೆದವು. ಶ್ರಾವಣ ಮಾಸದ ಅಂಗವಾಗಿ ಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬೆಳಿಗ್ಗೆ ಸ್ವಾಮಿಗೆ ಮಹಾಮಂಗಳಾರತಿ ನಡೆಯಿತು. ಭಕ್ತರಿಗೆ ಪ್ರಸಾದ ವಿನಿಯೋಗ ಸೇರಿದಂತೆ ಮಹಾದಾಸೋಹ ಏರ್ಪಡಿಸಿದ್ದರು. ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದರು. ದೇವಾಲಯದ ವತಿಯಿಂದ ಭಕ್ತಾದಿಗಳಿಗೆ ಮಹಾದಾಸೋಹವನ್ನು ಏರ್ಪಡಿಸಲಾಗಿತ್ತು. ದೇವಾಲಯದ ಅರ್ಚಕರು ಸೇರಿದಂತೆ ಜೀರ್ಣೋದ್ಧಾರ ಸಮಿತಿಯವರು ಭಾಗವಹಿಸಿದ್ದರು. ಮೋಹನ್, ಎಮ್ಎನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ತಾಲೂಕು ವಿಜಯಪುರದ ನಂದಿನಿ ವಿದ್ಯಾನಿಕೇತನ ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘದ ಸದಸ್ಯರು ಶಾಲಾ ಮಕ್ಕಳಿಗೆ ಪರಿಸರ ಪ್ರಜ್ಞೆ ಮೂಡಿಸುವ ಸಲುವಾಗಿ ಅವತಿ ಬೆಟ್ಟದ ತಪ್ಪಲಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶ್ರೀವತ್ಸ ಮಾತನಾಡಿ, ಶಾಲೆಯ ಕಾರ್ಯದರ್ಶಿ ಚೇತನ್ಗೌಡ ಅವರ ಪೂರ್ಣ ಸಹಕಾರ ಹಾಗೂ ಶಾಲೆಯ ಶಿಕ್ಷಕರ ಸಹಕಾರದೊಂದಿಗೆ ಇಂದು 130 ಗಿಡಗಳನ್ನು ನೆಡುವ ಗುರಿಯನ್ನು ಹೊಂದಿದ್ದು, ಶಾಲಾ ಮಕ್ಕಳಿಗೆ ಪರಿಸರ ಕಾಳಜಿ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಹಾಗೂ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬುದನ್ನು ಸಾರುತ್ತಿರುವುದಾಗಿ ತಿಳಿಸಿದರು. ಸೊ ಅದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ, ನಮ್ಮ ಮ್ಯಾನೇಜ್ಮೆಂಟ್ ನಮ್ಮ ಚೇರ್ಮನ್ ಆದ ಚೇತನ್ ಸರ್ ಕಡೆಯಿಂದ ನಮಗೆ ತುಂಬ ಸಪೋರ್ಟಾಗಿ ಅವರು ನಮಗೆ ಇದಕ್ಕೆ ಪ್ರೋತ್ಸಾಹ ಕೊಟ್ಟು, ನಮ್ಮ ಶಾಲಾ ಶಿಕ್ಷಕರಾದ ಕುಮಾರ್ ಸರ್ ಹಾಗೂ ಮಂಜುನಾಥ್ ಸರ್, ಮಂಜುಳಾ ಮೇಡಮ್ ಮತ್ತು ಹರ್ಷಿತಾ ಮೇಡಮ್ ಅವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿರ್ತಾರೆ. ಕೃಷ್ಣನ್ ಕೌಶಿಕ್ ಸರ್, ವಿಮಲಾ ಮೇಡಮು ಇವರೆಲ್ಲರೂ ನಮಗೆ ಪ್ರೋತ್ಸಾಹ ನೀಡಿ ನಮಗೆ ಗಿಡ ನೀಡೋ ಕಾರ್ಯಕ್ರಮಕ್ಕೆ ಒಂದು ಒತ್ತನ್ನು ಕೊಟ್ಟು ಇದನ್ನು ಯಶಸ್ವಿಗೊಳಿಸೋಕ್ಕೆ ಅವರ ಮಾರ್ಗದರ್ಶನ ನಮಗೆ ಇದೆ. ಸೊ ನಾವು ಹಿರಿಯ ವಿದ್ಯಾರ್ಥಿಗಳಾದ ಎಲ್ಲರೂ, ಇಲ್ಲಿರೋರೆಲ್ಲರೂ ಮತ್ತು ಶಿಕ್ಷಕರ ವರ್ಗದವರು ಎಲ್ಲರೂ ಸೇರಿ ನಾವು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ವಕೀಲರಾದ ಮಹೇಶ್ ಮಾತನಾಡಿ, ನಮ್ಮ ಭೂಮಿ ಹಸಿರನ್ನ ಕಳೆದುಕೊಂಡು ಕಾಂಕ್ರೀಟ್ ಕಾಡಾಗಿ ಮಾರ್ಪಾಡಾಗ್ತದೆ. ಇದಕ್ಕೆ ಜೀವಂತ ಉದಾಹರಣೆ ಇಲ್ಲಿನ ಇತಿಹಾಸ ಪ್ರಸಿದ್ಧ ಅವತಿ ಬೆಟ್ಟದ ಸುತ್ತಮುತ್ತಲಿನ ಹಸಿರು ಪರಿಸರ. ಕಣ್ಮರೆಯಾಗಿ ರೆಸಾರ್ಟ್ಗಳು ತಲೆ ಎತ್ತುತ್ತದೆ. ಭೂಮಿಯ 1/3 ಭಾಗ ಅರಣ್ಯ ಇರಬೇಕು ಅಂತ ವಿಜ್ಞಾನ ಹೇಳಿದ್ದು, ಈಗ 1/5 ಭಾಗ ಮಾತ್ರ ಅರಣ್ಯವಿದೆ. ಮುಂದೆ ಪರಿಸ್ಥಿತಿ ಇನ್ನೂ ಹದಗೆಡಬಹುದು ಅಂತ ಕಳವಳ ವ್ಯಕ್ತಪಡಿಸಿದ್ರು. ಕಡಿಮೆ ಆಗ್ತಾ ಎಲ್ಲವೂ ಸಹ ಕಾಂಕ್ರೀಟ್ ಕಟ್ಟಡಗಳು, ಬಿಲ್ಡಿಂಗ್ ಗಳಾಗ್ತಾ ಇದೆ ನೋಡ್ರಿ. ಈ ಆವತಿ ಬೆಟ್ಟ ತುಂಬಾ ಐತಿಹಾಸಿಕ ಒಂದು ಹಿನ್ನೆಲೆ ಉಳ್ಳಂತ ಈ ಬೆಟ್ಟದ ಸುತ್ತಮುತ್ತ ಎಲ್ಲ ಒಂಥರ ರಿಟ್ರೀಟ್ ಸೆಂಟರ್ಸು, ಒಂದು ರೆಸಾರ್ಟ್ ಸೆಂಟರ್ಸ್ ಎಲ್ಲ ಆಗ್ತಾ ಒಂದು ರೀತಿಯ ವಾತಾವರಣನೇ ಮುಂದಿನ ದಿನಗಳಲ್ಲಿ ಕಲುಷಿತ ಆಗ್ತದೆ. ಭೂಮಿಯ 1/3 ಭಾಗ ಅರಣ್ಯ ಇರಬೇಕು ಅಂತ ಸೈನ್ಸ್ ಹೇಳ್ತದೆ, 1/3 ಭಾಗ ಅರಣ್ಯ ಇರಬೇಕು ಅಂತ. ಆದರೆ ಈಗ 1/5 ಭಾಗ ಅರಣ್ಯ ಇದೆ, 1/5 ಭಾಗ ಅರಣ್ಯ ಇದೆ. ಅದರ ಪರಿಣಾಮ ಅನೇಕ ಪ್ರಾಣಿ ಪಕ್ಷಿಗಳು ಜಲಚರಗಳು ತುಂಬ ಸಾಯ್ತಾ ಇದ್ದಾವೆ. ಅವು ಸಾಯೋದು ಅಷ್ಟೇ ಅಲ್ಲ, ಅದರ ಮುಂದಿನ ಪರಿಣಾಮ ಅದು ಮನುಷ್ಯನ ಮೇಲೇನೂ ಬೀರ್ತದೆ, ಮನುಷ್ಯನ ಮೇಲೆ ಬೀರ್ತದೆ. ಎಷ್ಟೇ ವಿಜ್ಞಾನ ಬೆಳೆದಿದ್ರು, ಎಷ್ಟೇ ಫೇಸ್ಬುಕ್ ವಾಟ್ಸಪ್ ಇದ್ರೂ, ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಏನಾದರೂ ರಾಗಿ ಬೆಳಿಲಿಕ್ಕೆ ಆಗ್ತದಾ, ತರಕಾರಿ ಬೆಳಿಲಿಕ್ಕೆ ಆಗ್ತದಾ, ಅದು ರೈತನೇ ಬೆಳ್ಕೊಡ್ಬೇಕು. ಅದಕ್ಕೆ ಪ್ರಕೃತಿಯ ವಾತಾವರಣ ತುಂಬ ಸಮತೋಲನವಾಗಿರಬೇಕು. ಆ ರೀತಿಯ ಅಸಮತೋಲನ ವ್ಯವಸ್ಥೆ ಇತ್ತೀಚೆಗೆ ಕಾಡ್ತಾ ಇದೆ. ಇದಕ್ಕೆಲ್ಲ ಪರಿಹಾರ ಏನಂದ್ರೆ ಹಿಂದೆ ಇದ್ದಂತಹ ಒಂದು ಸಾಮಾಜಿಕ
ಈ ಸಂದರ್ಭದಲ್ಲಿ ವಕೀಲರಾದ ಮಹೇಶ್ ಮತ್ತು ಅರಣ್ಯಾಧಿಕಾರಿ ಮಂಜುನಾಥ್ ಅವರನ್ನು ಹಳೆಯ ವಿದ್ಯಾರ್ಥಿ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಅರಣ್ಯಾಧಿಕಾರಿ ಮಂಜುನಾಥ್, ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿ ಶಾಲಿನಿ, ಖಜಾಂಚಿ ಜುನೇದ್, ಸಂಘದ ಸದಸ್ಯರಾದ ಭರತ್, ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಹೆದ್ದಾರಿಯಲ್ಲಿ ರಾಬರಿ ಮಾಡುತ್ತಿದ್ದ ರೌಡಿ ಶೀಟರ್ ಜಯಂತ್ ಕಾಲಿಗೆ ಡಬಸ್ಪೇಟೆ ಇನ್ಸ್ಪೆಕ್ಟರ್ ಬಿ ರಾಜು ಅವರಿಂದ ಫೈರಿಂಗ್ ನಡೆದಿದ್ದು ಆರೋಪಿಯನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಶಿವಗಂಗೆ ಕಂಬಾಳು ಮಧ್ಯದ ನೀಲಗಿರಿ ತೋಪಿನ ಬಳಿ ಪಲ್ಸರ್ ಬೈಕ್ನಲ್ಲಿ ಬಂದು ರಾಬರಿಗೆ ಯತ್ನಿಸಿದ ರೌಡಿ ಶೀಟರ್ ಜಯಂತನನ್ನು ಬಂಧಿಸಲು ಮುಂದಾಗಿದ್ದ ರೆಡ್ ಕಾನ್ಸ್ಟೇಬಲ್ ಇಮ್ರಾನ್ ಖಾನ್ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ ಬಳಿಕ ಇನ್ಸ್ಪೆಕ್ಟರ್ ರಾಜು ತಮ್ಮ 9mm ಪಿಸ್ತೂಲ್ನಿಂದ ಫೈರಿಂಗ್ ಮಾಡಿದ್ದಾರೆ. ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗಲು ತಿಳಿಸಿದ್ರು. ಪರಾರಿಯಾಗುತ್ತಿದ್ದ ವೇಳೆ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ. ಕೊಲೆ ಯತ್ನದ ಕಳ್ಳತನ ದರೋಡೆ ಸೇರಿದಂತೆ 56 ಪ್ರಕರಣಗಳಲ್ಲಿ ರೌಡಿ ಶೀಟರ್ ಜಯಂತ್ ಭಾಗಿಯಾಗಿದ್ದ. ಗಾಯಾಳು ರೌಡಿ ಶೀಟರ್ ಜಯಂತ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಇಮ್ರಾನ್ ಖಾನ್ಗೆ ದಾಬಸ್ಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಸಂಬಂಧಿಸಿದಂತೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೊಂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದು ಈ ಕಾಮಗಾರಿಯು ಅವೈಜ್ಞಾನಿಕವಾಗಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಗುಬ್ಬಿ ಹಾಗೂ ಚಿಕ್ಕನಾಯಕನಹಳ್ಳಿಯ ಗಡಿಭಾಗದ ಪ್ರದೇಶಗಳನ್ನು ಗಣಿಬಾಧಿತ ಪ್ರದೇಶಗಳೆಂದು ಘೋಷಣೆ ಮಾಡಿರುವ ಸರ್ಕಾರ ಇಂಥ ಪ್ರದೇಶಗಳ ಅಭಿವೃದ್ಧಿಗೆ ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡಿದೆ. ಆದರೆ ಕೊಂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಈ ಕಾಮಗಾರಿಯಲ್ಲಿ ಕೆರೆಗೆ ನೀರೇ ಇಲ್ಲ, ಏರಿಕಟ್ಟೋ ಕೆಲಸ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ಈ ಕಾಮಗಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ನಾನು, ತಾಲೂಕು ಚಲವಾದಿ ಸಂಘದ ಉಪ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ. ಸರ್, ನಮ್ಮ ಗ್ರಾಮ ಸುಮಾರು 40-47 ವರ್ಷ, ನನಗೆ 45 ವರ್ಷ ಈಗಲೇ ಸುಮಾರು, ನಾನು ಕಾಣಂಗೆ ಕೆರೆ ತುಂಬೇ ಇಲ್ಲ. ಇಲ್ಲಿ ಏನಾಯ್ತು ಅಂತಂದ್ರೆ ಒಟ್ಟಿಗಿಟ್ಟಿಲ್ಲ ಅಂತಾರೆ, ಜುಟ್ಟಿ ಮಲ್ಲಿಗೆ ಹೂವು ಅನ್ನೋ ಸ್ಥಿತಿಗತಿ ನಿರ್ಮಾಣ ಆಗ್ಬಿಟ್ಟೈತೆ. ಕೆರೆ ಕಟ್ಟಲು ಮಾತ್ರ ಕುಡಿಯೋಕೆ ಅಕ್ಕಿ ಪಕ್ಷಿ ಕುಡಿಯೋಕ್ಕೂ ಒಂದು ತೋಟ ನೀರಿಲ್ಲ. ಸುಮಾರಲ್ಲೇ 50 ವರ್ಷ ಆಗೋತು. ಆದರೆ ನಾನು ಕೋಡಿ ರಿಪೇರಿ ಮಾಡ್ತೀನಿ, ನಾನು ಏರಿ ರಿಪೇರಿ ಮಾಡ್ತೀನಿ ಅಂತೇಳಿ ಯಾರಂಡಾರು ಗಣಿಬಾಧಿತ ಪ್ರದೇಶದ ದುಡ್ಡು ಇಲ್ಲಿ ಹಾಕಿರೋದ್ರಿಂದ ಕೆಲಸ ಮಾಡಿಸಿ ಅಂತ ಬರ್ತಾವ್ರೆ, ಮಾಡ್ತಾರೆ ಹೋಗ್ತಾರೆ, ಆದ್ರೆ ಕುಡಿಯೋಕೆ ಅಕ್ಕಿ ಕುಡಿಯೋಕೆ ನೀರಿಲ್ಲ. ಸರ್, ಮುಂದಿನ ದಿನ ಆದರೂ ಕೂಡ ಇಲ್ಲಿ ಎತ್ತಿನೊಳ ನೀರ ಇಲ್ಲಿ ಎತ್ತಿನೊಳ ನೀರಿಂದ ಖಾಲಿ ಕೆರೆನಾರಕ ತುಂಬಿಸಿ ಜನಗಳಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ಈಗಾಗಲೇ ಹೇಮಾವತಿ ನೀರಿಂದು ಕುಡಿಯೋ ನೀರಿಗೆ ಅಂತ ಮಾಡಿದ್ರೆ ಎಲ್ಲ ಒಂದು ಗುಂಡಿಗೆ ಒಂದು ಬಗ್ಸೆ ನೀರು ನಿಂತ್ಕೊಳತ್ತೆ. ಒಂದು ಬಗ್ಸಲ್ದೆ ಜಾಸ್ತಿ ಏನಿಲ್ಲ ಅದರಲ್ಲಿ, ನಾವು ಹಳ್ಳಿಗಾಡಿನ ಪದ್ದಲ್ಲಿ ಹೇಳ್ಬೇಕಾಗತ್ತೆ. ಇದರಿಂದ ಏನು ಪ್ರಯೋಜನ ಆಗಿಲ್ಲ. ಎತ್ತಿನ ಹೇಮಾವತಿ ನೀರಿಂದ ಎತ್ತಿನೊಳ ನೀರಲ್ಲಿ ಅದು ನಮಗೆ ತುಂಬ ಹಾಕಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲೇ ಈ ಭಾಗದ ಜನ ಎಲ್ಲ ಕೂಲಿ ಕಾರ್ಮಿಕರು, ರೈತ ವರ್ಗನ ಜಾಸ್ತಿ, ಜನ ಜಾನುವಾರುಗಳು ದನ ಕರ ಕಟ್ಕೊಂಡು ಜೀವನ ಮಾಡ್ತಕ್ಕಂಥ ಜನವೇ ಜಾಸ್ತಿ. ಹಂಗಾಗಿ ಈ ಮೂಲಕ ನಿಮ್ಮನ್ನ ಕೇಳ್ಕೊಂತ ಇದ್ದೀವಿ, ಮುಂದಿನ ದಿನಮಾನಗಳಾದ್ರೂ ಕೂಡ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ನಮ್ಮ ಸನ್ಮಾನ್ಯ ಶಾಸಕರು 5 ಸತಿ ನಮ್ಮ ಈ ಕ್ಷೇತ್ರದಿಂದ ಗೆದ್ರು, ನಾವು ಕೇಳ್ತಾನೆ ಇದ್ದೀವಿ, ಇವತ್ತು ಮಾಡ್ತೀವಿ ಅವತ್ತು ಮಾಡ್ತೀವಿ ಹಿಂಗೆ ಅಂತ ಹೇಳ್ತಾರೆ. ಆದರೆ ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಇದಿಷ್ಟು ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.